ನಮಸ್ತೆ. ನಾವೀಗ ಡೆಪಾಸಿಟರ್ ಆ್ಯಪನ್ನು ಆಪರೇಟ್ ಮಾಡುವುದರ ಬಗ್ಗೆ ತಿಳಿದುಕೊಳ್ಳೋಣ. ನಮಗೆ ಕೊಟ್ಟಿರುವಂತಹ ಫೈಲಿನ ಮುಖಾಂತರ ಅಥವಾ ಪ್ಲೇಸ್ಟೋರ್ನಲ್ಲಿ ನಾವು ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ತೇವೆ. ಈಗಾಗಲೇ ನಮಗೆ ಗೊತ್ತಿದೆ ಮತ್ತು ನಾವೆಲ್ಲ ಡೌನ್ಲೋಡ್ ಮಾಡಿಕೊಂಡಿದ್ದೇವೆ. ನಂತರ ಈಗ ನಾವು ಒಂದೊಂದೇ ಸ್ಕ್ರೀನ್ಗಳನ್ನು ನೋಡ್ತಾ ಹೋಗೋಣ. ಅದರ ಆಪರೇಷನ್ ಹೇಗಿರುತ್ತೆ ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇ ಸ್ಕ್ರೀನ್ ಬರುತ್ತೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಅಂತ. ಅದಾದ ನಂತರ ನಮಗೆ ಕೊಟ್ಟಿರುವಂತಹ ಮೊಬೈಲ್ ನಂಬರ್, ಅಂದರೆ ನಾವು ಯಾವುದನ್ನು ಇನ್ಸ್ಟಾಲ್ ಮಾಡಿಕೊಂಡಿರ್ತೇವೆ ಅಥವಾ ನಾವು ಡೆಪಾಸಿಟರ್ ಐ ಡಿಯನ್ನು ನಮ್ಮ ಜಿಲ್ಲಾ ಪ್ರಮುಖರು ನಮಗೇನು ಕೊಟ್ಟಿರುತ್ತಾರೆ ಅದನ್ನು ಉಪಯೋಗಿಸಿಕೊಂಡು ನಾವು ಲಾಗಿನ್ ಆಗಬೇಕಾಗತ್ತೆ. ಎರಡನೇ ಸ್ಕ್ರೀನ್ ಬರುತ್ತೆ ಲಾಗಿನ್ ಐ ಡಿಯನ್ನು ಹಾಕೋದು. ಆ ಲಾಗಿನ್ ಐ ಡಿ ಅಂದರೆ ನಾವು ನಮೂದಿಸಿದ ಅಥವಾ ರಿಜಿಸ್ಟ್ರೇಷನಿಗೆ ಕೊಟ್ಟಿರುವಂತಹ ಮೊಬೈಲ್ ನಂಬರನ್ನು ನಾವು ಉಪಯೋಗಿಸಿಕೊಂಡು ನಾವು ಲಾಗಿನ್ ಆಗಬೇಕಾಗತ್ತೆ. ಒಮ್ಮೆ ನಮ್ಮ ಮೊಬೈಲ್ ನಂಬರನ್ನು ಹಾಕಿದ ನಂತರ ಅಲ್ಲೊಂದು ಓ ಟಿ ಪಿಯನ್ನು ಕಳಿಸ್ಕೊಡ್ಲಾಗತ್ತೆ. ನಾವಲ್ಲಿ ಸೆಂಡ್ ಓ ಟಿ ಪಿ ಅಂತ ಒತ್ತಿದ ತಕ್ಷಣವೇ ನಮ್ಮ ಮೊಬೈಲಿಗೆ ಒಂದು ಒನ್ ಟೈಮ್ ಪಾಸ್ವರ್ಡ್ ಅಂತ ಹೇಳ್ತಾರೆ, ಆ ಒನ್ ಟೈಮ್ ಪಾಸ್ವರ್ಡ್ ನಮಗೆ ಸಿಗುತ್ತದೆ. ಆ ಒನ್ ಟೈಮ್ ಪಾಸ್ವರ್ಡನ್ನು ಹಾಕುವುದ್ರ ಮುಖಾಂತರ ನಾವು ಲಾಗಿನ್ ಆಗಬಹುದು. ಅದಾದ ನಂತರ ಮೂರನೇ ಸ್ಕ್ರೀನ್ ತೆಗೆದುಕೊಳ್ಳುತ್ತೆ. ಅಲ್ಲಿ ಒಟ್ಟು ಈ ಆ್ಯಪಿನಲ್ಲಿ ಏನೇನಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೋದು. ಉದಾಹರಣೆಗೆ ಮೇಲ್ಗಡೆ ಇರತಕ್ಕಂತಹ ಮೂರು ಗೆರೆಗಳನ್ನು ನಾವು ಒತ್ತಿದರೆ ಆ ಗೆರೆಯನ್ನು ನಾವು ನೋಡಿ ಒತ್ತಿದ ತಕ್ಷಣವೇ ಅಲ್ಲಿ ಇಡೀ ಆ್ಯಪ್ನಲ್ಲಿ ಯಾವುದೆಲ್ಲ ವಿಷಯಗಳಿದೆ ಎಂಬುದರ ಬಗ್ಗೆ ಪೂರ್ಣ ಮಾಹಿತಿ ನಮಗೆ ಸಿಗುತ್ತದೆ. ಹಾಗೆಯೇ ನಂತರ ಅಲ್ಲಿ ಮೊದಲನೇ ಸ್ಕ್ರೀನಲ್ಲಿ ಕಾಣ್ತಾ ಇರತಕ್ಕಂಥದ್ದು ಅಲ್ಲಿ ನಮ್ಮ ಡೆಪಾಸಿಟರ್, ಅಂದರೆ ನಮಗೀಗಾಗಲೇ ನಮೂದಿಸಿಕೊಂಡಿರೋದ್ರಿಂದ ಆ ಡೆಪಾಸಿಟರ್ ನೇಮ್, ಅಂದರೆ ನಮ್ಮ ಐ ಡಿಯಿಂದ ನಾವೇನು ಲಾಗಿನ್ ಆಗ್ತೇವೆ ಅಲ್ಲಿ ನಮ್ಮ ಹೆಸರು ಆಟೋಮೆಟಿಕ್ಲಿ ಅದು ಆ್ಯಡ್ ಆಗಿರುತ್ತೆ. ಹಾಗೆಯೇ ಅಲ್ಲಿ ಒಂದು ಡೆಪಾಸಿಟರ್ ಯುನಿಕ್ ಐ ಡಿ ಅಂತ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಅದು ಬಹಳ ಮುಖ್ಯ ಪಾತ್ರವನ್ನು ಇಡೀ ಅಭಿಯಾನ ಮುಗಿಯುವವರೆಗೂ ನಿರ್ವಹಿಸುತ್ತೆ. ಅಂದರೆ ಆ ಡೆಪಾಸಿಟರ್ ಐ ಡಿಯನ್ನೇ ನಮೂದಿಸಿಕೊಂಡು ನಾವು ಡೆಪಾಸಿಟ್ ಮಾಡಬೇಕಾಗಿರುತ್ತೆ ಎಂಬುದನ್ನು ನಾವು ನೆನಪಿಟ್ಕೊಳ್ಬೇಕು. ಆ ಐ ಡಿಯನ್ನು ನಾವು ಎಲ್ಲೋ ಒಂದು ಕಡೆ ಬರೆದಿಟ್ಕೊಳ್ಬೋದು ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವೇನು ಬ್ಯಾಂಕಿಗೆ ಅಮೌಂಟನ್ನು ಹಾಕ್ಲಿಕ್ಕೆ ಹೋಗ್ತೇವೆ ಅಲ್ಲಿ ಅದನ್ನು ನಮೂದಿಸುವುದನ್ನು ಮರೆಯಬಾರ್ದು. ಈಗಾಗಲೇ ನಿಮ್ಗೆ ಸಿಕ್ಕಿರುತ್ತೆ, ಇಲ್ಲಿಯೂ ಕೂಡ ಅದು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇನ್ನು ಮುಂದಿನ ಭಾಗದಲ್ಲಿ ನಾವು ನೋಡಬೇಕಾಗಿರೋದು ನಾವು ಕೂಪನ್ಗಳನ್ನು ಮೊದಲು ನಮ್ಮ ಆ್ಯಪ್ನಲ್ಲಿ ನಮೂದಿಸಿಕೊಡ್ಬೇಕು. ಉದಾಹರಣೆಗೆ ಅಲ್ಲಿ 10 ರೂಪಾಯಿ ಕೂಪನ್ ಅದಿದೆ, ಅದು ನಂಬರ್ ಆಫ್ ಕೂಪನ್ ಬುಕ್ಲೆಟ್ಸ್ ಅಂತ ಬರುತ್ತಲ್ಲ, ನಂಬರ್ ಆಫ್ ಬುಕ್ಲೆಟ್ಸ್ ಅಂತ ಅಲ್ಲಿ ನಾವು ಸಂಖ್ಯೆಯನ್ನು ಕೊಡಲಿಕ್ಕಿರ್ತದೆ. ಉದಾಹರಣೆಗೆ ನನ್ನ ಕೈಗೆ 10 ಪುಸ್ತಕಗಳು ಸಿಕ್ಕಿದ್ರೆ ಆ 10 ಅಂತ ನಮೂದಿಸಿದಾಗ ಅಲ್ಲಿ 10 ಬುಕ್ಲೆಟಿನ ಸೀರಿಯಲ್ ನಂಬರು ಮತ್ತು ಸ್ಟಾರ್ಟಿಂಗ್ ನಂಬರ್ ಯಾವುದು ಮತ್ತು ಎಂಡ್ ಆಗುವ ನಂಬರ್ ಏನು ಇದನ್ನು ಆ್ಯಡ್ ಮಾಡಲಿಕ್ಕಿರುತ್ತೆ. ಹಾಗೆಯೇ 10 ಅಂತ ಇದ್ದರೆ ಅದನ್ನು 10 ನಾವು ಎಂಟ್ರಿ ಮಾಡಿ ಮೊದಲನ್ನೇ ಇಟ್ಕೊಳ್ಬೇಕಾಗತ್ತೆ. ಅದೇ ರೀತಿ 100 ರೂಪಾಯಿ ಕೂಪನನ್ನು ಕೂಡ ನಾವು ಎಷ್ಟು ಪುಸ್ತಕ ಸಿಕ್ಕಿರುತ್ತೆ ಅಷ್ಟೇ ಅದರ ನಂಬರನ್ನು ನಾವು ಅದರಲ್ಲಿ ಹಾಕಬೇಕಾಗತ್ತೆ. ಒಮ್ಮೆ ನಾವು ಸಂಪೂರ್ಣವಾಗಿ ನಮ್ಮ ಕೂಪನ್ಗಳ ಮಾಹಿತಿಗಳನ್ನು ಅಪ್ಲೋಡ್ ಮಾಡಿದ ನಂತರ ಅಲ್ಲಿ ನಾವು ಬೇಕಾದರೆ ಸಮರಿಯನ್ನು ನೋಡಬಹುದು. ಉದಾಹರಣೆಗೆ 10 ರೂಪಾಯಿದು ಎಷ್ಟಿದೆ, ಇದು ಎಷ್ಟಿದೆ, ಎಷ್ಟು ಉಳಿದಿದೆ, ಇದೆಲ್ಲವನ್ನು ಕೂಡ ನಾವು ಅದರಲ್ಲಿ ನೋಡಲಿಕ್ಕೆ ಸಿಗುತ್ತೆ. ನಾವು ಹಂಚಿರುವಂತಹ ಕೂಪನ್ನಿನ ಮಾಹಿತಿಗಳನ್ನು ನಾವು ಈ ಸ್ಕ್ರೀನಿನ ಉಪಯೋಗದೊಂದಿಗೆ ನಾವು ತುಂಬಿಸ್ಲಿಕ್ಕೆ ಆಗತ್ತೆ. ಉದಾಹರಣೆಗೆ ನಾವು ಕಲೆಕ್ಟರ್ ನೇಮ್, ಅದನ್ನು ಯಾರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅನ್ನುವಂಥವರ ಹೆಸರನ್ನು ಹಾಕಬೇಕು ಮತ್ತು ಅವರು ಕೊಟ್ಟಿರುವಂತಹ ಮಾಹಿತಿಗಳನ್ನು 10 ರೂಪಾಯಿ ಕೂಪನ್ ಎಷ್ಟು ಕೊಟ್ಟಿದ್ದಾರೆ, 100 ರೂಪಾಯಿ ಎಷ್ಟು ಕೊಟ್ಟಿದ್ದಾರೆ, 1,000 ರೂಪಾಯಿ ಎಷ್ಟು ಕೊಟ್ಟಿದ್ದಾರೆ ಇದನ್ನು ಅಲ್ಲಿ ನಮೂದಿಸಬೇಕಾಗತ್ತೆ. ಹಾಗೆಯೇ ತೆಗೆದುಕೊಂಡಂತಹ ದಿನಾಂಕವನ್ನು ಕೂಡ ನಾವಲ್ಲಿ ಮೆನ್ಷನ್ ಮಾಡಬೇಕು. ಇದಾದ ನಂತರ ಅದನ್ನು ನೀವು ಸಬ್ಮಿಟ್ ಒತ್ತಬೇಕು. ಈಗ ನಾವು ಮುಂದಿನ ಸ್ಲೈಡಿಗೆ ಹೋಗೋಣ. ಈಗ ನಾವು ಮುಂದಿನ ಭಾಗ ಚೆಕ್ ಪೇಮೆಂಟ್ಗಳು. ಉದಾಹರಣೆಗೆ ನಾವು ಬೇರೆ ಬೇರೆಯವರು ಚೆಕ್ಗಳನ್ನು ಕೊಟ್ಟಿರ್ತಾರೆ, ಅಂಥ ಸಂದರ್ಭದಲ್ಲಿ ಚೆಕ್ಕನ್ನು ಆಪರೇಟ್ ಮಾಡಲಿಕ್ಕೆ ಅಂದರೆ ಆ ಚೆಕ್ಕಿನ ಮಾಹಿತಿಗಳನ್ನು ನಮ್ಮ ಆ್ಯಪ್ನಲ್ಲಿ ನಮೂದಿಸಬೇಕಾಗತ್ತೆ. ಪ್ರಾರಂಭದಲ್ಲಿ ಕಲೆಕ್ಟರ್ ನೇಮನ್ನು ಈಗಾಗಲೇ ನಮ್ಗೆ ಗೊತ್ತಿರುತ್ತೆ, ನಾವು ಕಲೆಕ್ಟರ್ ನೇಮನ್ನು ಅಲ್ಲಿ ಹಾಕಿರುತ್ತೇವೆ, ಅವರ ಹೆಸರನ್ನು ಸೆಲೆಕ್ಟ್ ಮಾಡಬೇಕು.
ಇಲ್ಲಿ ದಿನಾಂಕ ಅಂತ ಬಂದಾಗ ಯಾವತ್ತಿನ ದಿನ ಚೆಕ್ಕನ್ನು ನೀವು ಪಡೆದಿರ್ತೀರೋ ಅಂದರೆ ಯಾವತ್ತಿಗೆ ಅದು ಹಾಕಬೇಕಾಗಿರುತ್ತೋ ಆ ಚೆಕ್ಕಿನ ದಿನಾಂಕವನ್ನು ಹಾಕಬೇಕಾಗತ್ತೆ. ಅಂದರೆ ನಾವು ಪ್ರತಿ ಬಾರಿ ಚೆಕ್ಕನ್ನು ತೊಗೊಳ್ಳುವಾಗ ಅವತ್ತಿನ ದಿನದ್ದೇ ಅಂದರೆ ನಾಳೆ ಹಾಕುವಾಗ ದಿನದ್ದೇ ನಾವು ತೊಗೊಳ್ಬೇಕಾಗತ್ತೆ. ಪೋಸ್ಟ್ ಡೇಟೆಡ್ ಚೆಕ್ಕನ್ನು ನಾವು ಸ್ವೀಕರಿಸಬಾರ್ದು ಅನ್ನೋದನ್ನು ನಮ್ಮ ಕಾರ್ಯಕರ್ತರಿಗೆ ಈಗಾಗಲೇ ತಿಳಿಸಿರುತ್ತೆ. ಹಾಗಾಗಿ ಅದನ್ನೇ ಅದೇ ಡೇಟನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಹಾಗೆಯೇ ಇವರು ರೆಸಿಪ್ಟ್ ಕೊಟ್ಟಿರ್ತಾರೆ, ಆ ರೆಸಿಪ್ಟಿನ ಮಾಹಿತಿಯನ್ನು ಆ ಲೀಫಿನ ಸಂಖ್ಯೆಯನ್ನು ಕೂಡ ನಾವು ಇಲ್ಲಿ ನಮೂದಿಸಬೇಕಾಗತ್ತೆ. ಚೆಕ್ ನಂಬರ್ ಇರುತ್ತೆ, ಆ ಬ್ಯಾಂಕಿನ ಚೆಕ್ ನಂಬರ್ ಒಳಗಡೆ ಆ ಲೀಫಲ್ಲಿ ಒಂದು ಚೆಕ್ಕಿನಲ್ಲಿ ಒಂದು ನಂಬರ್ ಇರುತ್ತೆ, ಆ ಚೆಕ್ ನಂಬರನ್ನು ನಾವು ನಮೂದಿಸಬೇಕು. ಹಾಗೆಯೇ ಬ್ಯಾಂಕು, ನೀವು ಸೆಲೆಕ್ಟ್ ಮಾಡಿದಂಥ ಬ್ಯಾಂಕು ನಮ್ಮ ನಮ್ಮ ತಾಲೂಕುಗಳಿಗೆ ಅಥವಾ ನಾವು ಯಾವಾಗಲೂ ರೆಗ್ಯುಲರ್ ಆಗಿ ಹಾಕಲಿಕ್ಕೆ ಒಂದು ಬ್ಯಾಂಕನ್ನು ನಮಗೆ ಈಗಾಗಲೇ ತಿಳಿಸಿದ್ದಾರೆ, ಆ ತಿಳಿಸಿದ ಬ್ಯಾಂಕನ್ನು ನಾವಿಲ್ಲಿ ಹಾಕಬೇಕಾಗತ್ತೆ. ಅನಂತರ ಅಕೌಂಟ್ ನಂಬರ್ ಇರುತ್ತೆ, ಆ ಅಕೌಂಟ್ ನಂಬರನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. ಹಾಗೆಯೇ ಕೊಟ್ಟಿರುವ ಮೊತ್ತವನ್ನು ಇಲ್ಲಿ ನಾವು ಅದರನ್ನು ಬರಿಬೇಕಾಗತ್ತೆ. ಹಾಗೆ ಡೋನರ್ ನೇಮ್ ಯಾರು ಕೊಟ್ಟಿರ್ತಾರೆ ಅವರ ಹೆಸರನ್ನು ತಗೊಳ್ಬೇಕು ಮತ್ತು ಅವರ ಮೊಬೈಲ್ ಸಂಖ್ಯೆಯನ್ನು ಹಾಕ್ಕೊಳ್ಬೇಕು. ಇಲ್ಲಿ ಗಮನಿಸ್ತಾ ಇದ್ದೀರಿ, ಎಲ್ಲ ಕಡೆ ಲೆಫ್ಟ್ ಸೈಡಲ್ಲಿ ಪ್ರತಿ ಫೀಲ್ಡಿನ ಎದುರುಗಡೆ ಒಂದು ಸ್ಟಾರನ್ನು ಕೊಟ್ಟಿದೆ, ಕೆಂಪು ಕಲರ್ನಲ್ಲಿ ಸ್ಟಾರ್. ಅಂದರೆ ಅರ್ಥ ಏನು ಅಂತಂದರೆ ಅದು ಮ್ಯಾಂಡೇಟರಿ ಫೀಲ್ಡ್ ಅಂತ ಹೇಳ್ತಾರೆ, ಅದನ್ನು ನಾವು ಭರ್ತಿ ಮಾಡಲೇಬೇಕು, ಅದನ್ನು ಬಿಟ್ಟು ಮುಂದೆ ಹೋಗೋವಾಗಿಲ್ಲ. ಆದರೆ ಪ್ಯಾನ್ ನಂಬರ್ನ ಮುಂದುಗಡೆ ಇಲ್ಲ. ಒಂದು ವೇಳೆ ಅವರಿಗೆ ಪ್ಯಾನ್ ನಂಬರ್ ಕೊಟ್ಟರೆ ಅದನ್ನು ನಾವು ನಮೂದಿಸಿ ಅದನ್ನು ಸಬ್ಮಿಟ್ ಮಾಡಿ ಮುಂದಕ್ಕೆ ಹೋಗಬೇಕು. ಇದನ್ನು ಸಬ್ಮಿಟ್ ಮಾಡಿದ ಮೇಲೆ ಅದು ಲೋಕಲ್ ಸರ್ವರ್ ಅಂದರೆ ನಮ್ಮ ಈ ಮೊಬೈಲ್ ಫೋನಿನ ಲೋಕಲ್ ಸರ್ವರಲ್ಲಿ ಸೇವ್ ಆಗಿರುತ್ತೆ. ಅದು ಮೇನ್ ಸರ್ವರಿಗೆ ಹೋಗಬೇಕು ಅಂದರೆ ಈಗ ನಿಮಗೆ ತೋರಿಸ್ತಾ ಇರತಕ್ಕಂಥ ಮೇಲ್ಗಡೆ ಮೂರು ಬಟನ್ ಏನಿದೆ ಅದನ್ನು ಒತ್ತಿದಾಗ ಅಲ್ಲಿ ಒಂದು ಅಪ್ಡೇಟ್ ಆ್ಯಂಡ್ ಸಮರಿ ಅಂತ ಅನ್ನುವಂಥದ್ದಿದೆ, ಅದನ್ನು ಒತ್ತಬೇಕಾಗತ್ತೆ. ಅದು ಒತ್ತಿದ ನಂತರ ನೀವು ಅಪ್ಡೇಟ್ ಸಮರಿ ಕೊಟ್ಟರೆ ಅದು ಮೇನ್ ಸರ್ವರಿಗೆ ಸಬ್ಮಿಟ್ ಆಗುತ್ತೆ, ನಿಮ್ಮ ಎಲ್ಲ ಮಾಹಿತಿಗಳು ಸರ್ವರ್ನಲ್ಲಿ ಸೇವ್ ಆಗುತ್ತೆ. ಇನ್ನು ಈ ಆ್ಯಪಿನ ಕೊನೆ ಭಾಗದಲ್ಲಿ ನಮಗೆ ಅಪ್ಡೇಟ್ ಆ್ಯಂಡ್ ಸಮರಿ ಅನ್ನುವಂತಹ ಒಂದು ಆಪ್ಷನ್ ನಮಗೆ ಸಿಗುತ್ತೆ. ಅದು ಒಟ್ಟು ನಮ್ಮ ಆಪರೇಷನ್ ಅಂದರೆ ನಾವು ಯಾವುದನ್ನೆಲ್ಲ ಎಂಟ್ರಿ ಮಾಡಿದ್ದೇವೆ ಅದರ ಒಂದು ಸಾರಾಂಶ ಅನ್ನೋ ರೀತಿಯಲ್ಲಿ ಅದು ಡಿಸ್ಪ್ಲೇ ಆಗುತ್ತೆ. ಮುಖ್ಯವಾಗಿ ಅದರಲ್ಲಿ ಮೂರು ಭಾಗಗಳನ್ನು ಕೊಟ್ಟಿದ್ದಾರೆ. ಒಂದು ಕಲೆಕ್ಷನ್ ಸಮರಿ ಅಂತ ಇರುತ್ತೆ, ಅನಂತರ ಚೆಕ್ ಪೇಮೆಂಟ್ಸ್ ಮಾಡಿರೋದ್ರ ಬಗ್ಗೆ ಮಾಹಿತಿ ಇರುತ್ತೆ, ಆಮೇಲೆ ಕ್ಯಾಶ್ ಪೇಮೆಂಟ್ಸ್ ಯಾರೆಲ್ಲ ಕೊಟ್ಟಿದ್ದಾರೆ ಅದ್ರ ಬಗ್ಗೆನೂ ಅದರಲ್ಲಿ ಮಾಹಿತಿ ಇರ್ತದೆ. ಅದರ ಕೆಳಗಡೆ ನೀವು ನೋಡ್ತಾ ಇದ್ದೀರಿ, ಕಲೆಕ್ಷನ್ ಸಮರಿ, ಚೆಕ್ ಪೇಮೆಂಟ್ಸ್ ಮತ್ತು ಕ್ಯಾಶ್ ಪೇಮೆಂಟ್ಸ್ ಅಂತ ಮೂರು ಸಪರೇಟ್ ಆದಂತಹ ಭಾಗಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಪ್ರತಿಯೊಂದರ ಮೇಲೆ ನೀವು ಯಾವುದ್ರ ಮೇಲೆ ಪ್ರೆಸ್ ಮಾಡ್ತೀರಿ ಅದರ ಮಾಹಿತಿಗಳು ಸಿಗ್ತವೆ. ಉದಾಹರಣೆಗೆ ಕಲೆಕ್ಷನ್ ಸಮರಿ ಅಂದರೆ ಇವತ್ತು ಕೂಪನ್ಸ್ಗಳನ್ನು ಎಷ್ಟು ರಿಸೀವ್ ಮಾಡಿದ್ದೇವೆ, ಅದರ ಕೂಪನ್ ಡಿಸ್ಟ್ರಿಬ್ಯೂಟೆಡ್ ಎಷ್ಟು ಕಳಿಸಿದ್ದೇವೆ, ಆಮೇಲೆ ಬ್ಯಾಲೆನ್ಸ್ ಕೂಪನ್ ಎಷ್ಟಿದೆ, ಆಮೇಲೆ ಎಷ್ಟು ಕ್ಯಾಶ್ ಕಲೆಕ್ಟ್ ಆಗಿದೆ ಇವತ್ತು, ಇದರ ಬಗ್ಗೆ ಮಾಹಿತಿಗಳು ಸಿಗುತ್ತೆ. ಕೆಳಗಡೆಗೆ ಸಿ ಡೀಟೇಲ್ಸ್ ಅಂತ ಇರುತ್ತೆ, ಅದನ್ನು ಒತ್ತಿದಾಗ ಅದು ಇನ್ನೊಂದು ಮೆನು ನಮಗೆ ಓಪನ್ ಆಗುತ್ತೆ. ಆ ಮೆನುನಲ್ಲಿ ನಮಗೆ ನಮ್ಮ ಮಾಹಿತಿ ಪೂರ್ಣವಾಗಿ ಅದು ತೋರಿಸುತ್ತೆ. ಅದ್ರ ಮುಂದಗಡೆಗೆ ಒಂದು ಗ್ರೀನ್ ಟಿಕ್ ಬಂದಿರುತ್ತೆ. ಗ್ರೀನ್ ಟಿಕ್ ಬಂದಿದೆ ಅಂದ್ರೆ ಅರ್ಥ ಮೇನ್ ಸರ್ವರಿಗೆ ನಮಗೆ ಆ್ಯಡ್ ಆಗಿದೆ ಅಂತ ಅರ್ಥ. ಅದು ಎಲ್ಲೋ ದಲ್ಲಿ ಇದ್ದರೆ ಅದನ್ನು ಇನ್ನು ನಾನು ವಾಪಸ್ ಒಂದು ಸಾರಿ ಆ ಮೆನುಗೆ ಯಾವುದ್ರ ಬಗ್ಗೆ ಮಾಹಿತಿ ಅರ್ಧ ಆಗಿದೆಯೋ ಅದನ್ನು ವಾಪಸ್ ಹೋಗ್ಬಿಟ್ಟು ಅಲ್ಲಿ ಅಪ್ಡೇಟ್ ಮಾಡುವಂತಹ ಕೆಲಸ ಬಾಕಿ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಅಪ್ಡೇಟ್ ಮಾಡಿದ ತಕ್ಷಣವೇ ಮೇನ್ ಸರ್ವರಿಗೆ ಅದು ಆ್ಯಡ್ ಆಗುತ್ತೆ, ಹಾಗೆಲ್ಲವೂ ಕೂಡ ಗ್ರೀನ್ ಟಿಕ್ನಲ್ಲಿ ಬರುತ್ತೆ. ಇದಲ್ಲದೆ ಇನ್ನಷ್ಟು ಮಾಹಿತಿಗಳು ಬೇಕಾದಲ್ಲಿ ಅಥವಾ ನಮಗೆ ಎಲ್ಲಿಯೋ ಆಪರೇಟ್ ಮಾಡುವಾಗ ಸಮಸ್ಯೆಗಳು ಬಂತು ಅಂತಂದಾದಾಗ ನಮ್ಮ ಜಿಲ್ಲೆಯಿಂದ ಪ್ರಶಿಕ್ಷಣಕ್ಕೆ ಹೋದಂತಹ ವ್ಯಕ್ತಿಗಳನ್ನು ಸಂಪರ್ಕಿಸಬಹುದು ಅಥವಾ ನಮ್ಮ ಜಿಲ್ಲಾ ಪ್ರಮುಖರನ್ನು ಕೂಡ ನಾವು ಸಂಪರ್ಕಿಸಬಹುದು.